ಮಾಜಿ ಶಾಸಕನ ಬೀದಿ ರಂಪಾಟ ಆಗಿರುವಂತದ್ದು ಈಗಾಗಲೇ ಹೇಳಿದ ಹಾಗೆ ಮೂಡಿಗೆರೆಯ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಮತ್ತು ಅವರ ಪತ್ನಿಯ ನಡುವೆ ಶಾಸಕರ ಭವನದ ಆವರಣದಲ್ಲಿ ಒಂದು ಹೈ ಡ್ರಾಮಾವೇ ನಡೆಯಿತು ಕಳೆದ 6 ತಿಂಗಳಿಂದಲೂ ಕೂಡ ಮನೆಗೆ ಹೋಗದಂತ ತಮ್ಮ ಪತಿಯನ್ನ ಹುಡುಕಿಕೊಂಡು ಅಂದ್ರೆ ಮಾಜಿ ಶಾಸಕ ಕುಮಾರಸ್ವಾಮಿಯನ್ನ ಹುಡುಕೊಂಡು ಇವತ್ತು ಶಾಸಕರ ಭವನಕ್ಕೆ ಅವರ ಪತ್ನಿ ಸವಿತಾ ಆಗಮಿಸಿದ್ರು ಆ ಹೊತ್ತಲ್ಲಿ ಅವರ ನಡುವೆ ಒಂದು ವಾಗ್ವಾದ ಕೂಡ ನಡೆಯಿತು ಸವಿತಾ ತಾಯಿ ನಮ್ಮ ಜೊತೆ ಸಂಪರ್ಕಲ್ಲಿದ್ದಾರೆ ಮೇಡಂ ನಮಸ್ಕಾರ ನಮಸ್ಕಾರ ಮಾಜಿ ಶಾಸಕರಾದಂತ ಎಂಪಿ ಕುಮಾರಸ್ವಾಮಿ ಅವರ ಮೇಲೆ ಇವತ್ತೊಂದು ಗಂಭೀರ ಆರೋಪವನ್ನ ತಮ್ಮ ಮಗಳು ಕೂಡ ಮಾಡಿರುವಂತದ್ದು ಕಳೆದ 6 ತಿಂಗಳಿಂದ ಇವರು ಮನೆಗೆ ಬರಲಿಲ್ಲ ಅನ್ನುವಂತದ್ದು ಮತ್ತು ಇವತ್ತು ಒಟ್ಟಾರೆ ರಂಪಾಟಲಾಯಿತು ಯಾವ ಕಾರಣಕ್ಕೆ ಅವರು ಒಂದು ಮದುವೆ ಆಗಿದ್ದು 2008 ರಲ್ಲಿ ಹ 2008 ರಿಂದ 2009 ರಲ್ಲಿ ಇಲ್ಲಿ ಜೀವರಾಜು ಇವರು ಇದ್ರಲ್ಲ ಸಚಿತ್ರ ಆಗಿದ್ರಲ್ಲ ಆ ಜೀವರಾಜ್ ಅವರು ಅವರ ಆಫೀಸ್ ಅಲ್ಲಿ ಸ್ಪೆಷಲ್ ಆಫೀಸರ್ ಕೆಲಸ ಮಾಡುವಾಗ ಒಂದು 3 ವರ್ಷ ಎಲ್ಲೆಚ್ಚೆಲ್ಲೆ ಇದ್ದರು ಅವರು ಮನೆ ಮಾಡ್ಕೊಂಡಿರಲಿಲ್ಲ ಎಲ್ಲೆಚ್ಚೆಲ್ಲೆ ಇದ್ದು 3 ವರ್ಷ ಆದ್ಮೇಲೆ ಮತ್ತೆ ಮೈಸೂರು ಟ್ರಾನ್ಸ್‌ಫರ್ ಆಯ್ತು ಅವರಿಗೆ ಡೆಪ್ಯುಟೇಷನ್ ಬಂದಿದ್ರು ಮತ್ತೆ ಡೆಪ್ಯುಟೇಷನ್ ಕ್ಯಾನ್ಸಲ್ ಆಗಿ ಪೇರೆಂಟ್ ಡಿಪಾರ್ಟ್ಮೆಂಟ್ ಗೆ ಬಂದ್ರು ಸವಿತಾ ಬಂದ ತಕ್ಷಣ ಏನಾಯ್ತು ಇವರಿಬ್ರು ಚೆನ್ನಾಗೇ ಇದ್ದರು ಚೆನ್ನಾಗೇ ಇದ್ದು ಜನವರಿ 1ನೇ ತಾರೀಕು ಯಾವುದೋ ಒಂದು ವಾಟ್ಸ್ಆಪ್ ಅಲ್ಲಿ ಅದೇನೋ ಯಾವದರಲ್ಲೋ ಗೊತ್ತಿಲ್ಲ ನನಗೆ ಆಡಿಯೋದಲ್ಲೋ ಏನೋ ಗೊತ್ತಿಲ್ಲ ಏನೋ ಬೇರೆವರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋದೊಂದು ಕ್ಯಾಸೆಟ್ ಸಿಕ್ತು ಅಂತ ಏನೋ ಏನೋ ಸಿಕ್ತು ಗೊತ್ತಿಲ್ಲ ನನಗೆ ಯಾರಿಗೆ ಸವಿತಾ ಅವರಿಗೆ ಸಿಕ್ತು ಸವಿತಾ ಅವರಿಗೆ ಸಿಕ್ತು ಅಂತ ಅಲ್ಲಿ ತನಕ ಚೆನ್ನಾಗೇ ಇದ್ರಾ ಅಲ್ಲಿ ತನಕ ಚೆನ್ನಾಗಿದ್ರು ಕೇಳಿದ್ದಾರೆ ಇವರು ಯಾಕೆ ಈ ತರ ಯಾರ್ದು ಇದು ವಾಯ್ಸ್ ಎಲ್ಲ ಈ ತರ ಕೆಟ್ಟ ಕೆಟ್ಟದಾಗಿ ಮಾತಾಡಿದಿರಲ್ಲ ಅಸಭ್ಯವಾಗಿ ಅಷ್ಟೇ ಅವತ್ತೇ ಬೆಳಿಗ್ಗೆ ಆ ಮಾರ್ನಿಂಗ್ ಎದ್ದೊಟ್ಟೋದು ಅವರು ಕುಮಾರಸ್ವಾಮಿ ಈವತ್ತು ತನಕ ಎಂತಿ ನೋಡಕ್ ಬಂದಿಲ್ಲ ಮತ್ತೆ ಅವರತ್ರ ಒಂದು ಮಾತಾಡಿಲ್ಲ ಎಷ್ಟು ದಿನ ಎಷ್ಟು ದಿವಸ ಜೊತೆಗಿದ್ರು ಇವರು ಅವರು 7 ವರ್ಷ 8 ವರ್ಷ ಇದ್ರು 8ನೇ ವರ್ಷ ಅಕ್ಟೋಬರ್ ಬಂದ್ರೆ 8ನೇ ವರ್ಷ ಮದುವೆ ಆಗಿ ಓಕೆ ಅವರಿಬ್ಬರು ಮದುವೆ ಆಗಿದ್ದು ಎರಡು ಕುಟುಂಬಗಳ ನಡುವೆ ಒಪ್ಪಿಗೆ ಆಗಿ ಎಲ್ಲರ ಮುಂದೆ ಮದುವೆ ಆಗಿರುವಂತದ್ದ ಅಲ್ಲ 4 ವರ್ಷ ಅವರು ಹಿಂದೆ 4 ವರ್ಷ ಹುಡುಗಿ ಹಿಂದೆ ಬಿದ್ದು ನಾನು ಇನ್ನು ಮದುವೆ ಆಗಿದ್ರೆ ನಾನು ಸತ್ತೆ ಹೋಗ್ತೀನಿ ಅಂತ ಹೇಳಿ ಆ ಹುಡುಗಿನ ಇದು ಮಾಡಿ ಆಮೇಲೆ ಕಡೆಗೆ ನಾವೆಲ್ಲ ಸೇರಿ ಮದುವೆ ಮಾಡ್ಕೊಟ್ವಿ ಯಡಿಯೂರಪ್ಪನ ಸಮ್ಮುಖದಲ್ಲೇ ಯಡಿಯೂರಪ್ಪನವರ ಸಮ್ಮುಖದಲ್ಲೇ ನಾ ಮದುವೆ ಮಾಡಿದ್ದು ಯಡಿಯೂರಪ್ಪನವರ ಸಮ್ಮುಖದಲ್ಲೇ ಈ ಮದುವೆ ಆಗಿತ್ತು ಅನ್ನುವಂತ ಆಗಿದೆ ಸವಿತಾ ಅವರು ಮೊದಲೇ ಜೀವರಾಜ್ ಅವರ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರಾ ಎಲ್ಎಚ್ಎಲ್ ಮೊದಲೇ ಅಲ್ಲ ಮೊದಲೇ ಅಲ್ಲ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ 3 ವರ್ಷ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ ಆವಾಗ ಇವರಿಬ್ರು ಎಲ್ಎಚ್ಎಲ್ ಅಲ್ಲೇ ಇದ್ದರು ಬೇರೆ ಎಲ್ಲೂ ಮನೆ ಮಾಡಿದ್ರೆ ಇಬ್ರು ಎಲ್ಎಚ್ಎಲ್ ಅಲ್ಲೇ ಜೊತೆನಲ್ಲಿ ಇದ್ದರು ಹುಡುಗಿ ನೋಡಕ್ ಬರ್ಲಿಲ್ಲ ಮಗನ ಮತ್ತೆ ಅವಳ ಹತ್ರ ಮಾತಾಡಿಲ್ಲ ಇವಳು ಫೋನ್ ಮಾಡಿದ್ರೆ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ರು ಆಮೇಲೆ ಎಂತದು ಅವಳೇ ಬೇಕಾ ನಿಮಗೆ ಹಂಗೆ ಅಂದ್ರೆ ನೀನ್ ಬೇಡ ನನಗೆ ನೀನ್ ನನಗೆ ಅಡ್ಜಸ್ಟ್ ಮಾಡ್ಕೊಂಡಿರೋದಾದ್ರೆ ಇರು ನಾ ರಾಜಕಾರಣಿ ಇಲ್ಲಾಂದ್ರೆ ನೀನ್ ಹೋಗು ನಿಮ್ಮ ಅಮ್ಮನ ಮೇಲೆ ಇರುವಂತ ಗಲಾಟೆನೂ ಮಾಡ್ ಅವಳು ಅಂದ್ರೆ ಯಾರಿಗೆ ಇನ್ನೊಬ್ಬರ ಜೊತೆ ಕುಮಾರಸ್ವಾಮಿ ಅವರಿಗೆ ಸಂಬಂಧ ಇದೆ ಅಂತ ಹೇಳೋದಾ ಅಕ್ರಮ ಸಂಬಂಧ ಇದೆ ಒಂದು ಯಾರ ಜೊತೆ ಮೇಡಂ ಯಾವ ಯುವ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಯಾರೋ ಒಬ್ಬ ಎಲ್ಲಿ ಕೆಲಸ ಮಾಡ್ತಿದ್ರು ಹಾಗಾಗಿ ಆಸನದಲ್ಲಿ ಒಂದು ಕಾಲೇಜ್ ಇದೆ ಇವರದು ಹಾ ರೆಸಿಡೆನ್ಸಿ ಕಾಲೇಜ್ ಅಂತ ಆ ಕಾಲೇಜಿನಲ್ಲಿ ಅವನು ಕೆಲಸ ಮಾಡ್ತಾ ಇರೋನು ಅದು ಟಿವಿ ನಲ್ಲೆಲ್ಲ ಬಂತು ಜನವರಿ 8ನೇ ತಾರೀಕು ಅಂತ ಕಾಣುತ್ತೆ ಹಾ ಟಿವಿ ನಲ್ಲಿ ಬಂತು ಪೇಪರ್ ನಲ್ಲಿ ಬಂತು ಹಾ ಎಲ್ಲಾ ಕಡೆಯಿಂದಾನೂ ಬಂದಿದ್ದೆ ನಮಗೆ ಗೊತ್ತಾಗಿತ್ತು ಸುದ್ದಿ ಅವರ ಜೊತೆ ಸಂಬಂಧ ಇದೆ ಅನ್ನುವಂತದ್ದು ಅನ್ನುವಂತ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡ್ತಾರೆ ಮಾಟ ಮಾಡ್ಸಿದಿರ ನಿಮ್ಮ ಫ್ಯಾಮಿಲಿ ಅವರು ನನಗೆ ಅಂತ ಹೇಳ್ತಾ ಇದ್ದಾರೆ ಅದರ ಯಾಕೆ ಹೇಳ್ತಾರೆ ಮೇಡಂ ಮಾಟ ಅದರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಈ ತನಕನು ನಾವು ಮಾಟ ಮಂತ್ರ ಅಂತ ಯಾವುದಕ್ಕೂ ನಾವು ಹೋಗಿಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಕುಮಾರಸ್ವಾಮಿ ಅವರು ಹೊಡೆದ್ರ ಸವಿತಾಂಗೆ ಹೌದು ಹೊಡೆದ್ರು ನೀವು ಇದ್ರಲ್ಲಿ ನಾನು ಗೊತ್ತಿಲ್ಲ ಹೊಡೆದು ಆಮೇಲೆ ಬಂದ್ ಕೇಳಿದೆ ನಾನು ಯಾಕಪ್ಪ ನಿಂಗೆ ಇಷ್ಟ ಚೆನ್ನಾಗಿರೋ ಹುಡುಗಿ ಮದುವೆ ಮಾಡ್ಕೊಟ್ಟಿದೀನಿ ಈ ಹುಡುಗಿಗಿಂತ ನಿನ್ಗೊಂದು ಹೆಂಡತಿ ಬೇಕಾ ಅಂತ ಕೇಳಿದಕ್ಕೆ ಯಾರನ್ನ ನೀನು ಅಕ್ರಮವಾಗಿ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ನನ್ನ ಜೊತೆ
ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಎಸ್ ಎಸ್ ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಇದು ಕುಮಾರಸ್ವಾಮಿ ಅವರ ಪತ್ನಿ ಸವಿತಾ ಅವರ ತಾಯಿ ಮಾತನಾಡಿರುವಂಥದ್ದು ಈಗಾಗಲೇ ಯಾವುದೋ ಬೇರೆ ಹುಡುಗಿ ಜೊತೆ ಇರುವಂಥ ಸಂಬಂಧವನ್ನು ಪ್ರಶ್ನಿಸಿದ್ದಕ್ಕೆ ಕಳೆದ 6 ತಿಂಗಳಿಂದ ಮನೆಗೆ ಬರ್ತಿರಲಿಲ್ಲ ಹಾಗಾಗಿ ಇವತ್ತು ಪ್ರಶ್ನಿಸಿದ್ವಿ ನಾವು ಅನ್ನುವಂಥದ್ದು ಅವರ ಮನೆಯವರ ಹೇಳಿಕೆ